ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಮೂಕೋಪಿಯ ಪ್ರಸಾದೇನ ಮುಕುಂದ ಶಯನಾಯಿತೇ ರಾಜರಾಜಾಯಿತೇ ರಿಕ್ತೋ ರಾಘವೇಂದ್ರಂ ತಮಾಶ್ರೀ. ರಾಯರ ಭಕ್ತರೇ, ಇಂದು ನಿಮಗೊಂದು ವಿಶೇಷವಾದ ರಾಘವೇಂದ್ರ ಸ್ವಾಮಿ ಮಠವನ್ನು ತೋರಿಸಬೇಕು ಅಂತ ಹೊರಟಿದ್ದೇನೆ. ಇದೇ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಬಸನಗುಡಿಯ ಬುಲ್ ಟೆಂಪಲ್ ರೋಡಲ್ಲಿ ನವಮಂತ್ರಾಲಯ ಅನ್ನೋ ಒಂದು ರಾಘವೇಂದ್ರ ಸ್ವಾಮಿ ಮಠ, ತುಂಬ ವಿಶೇಷವಾದ ಮಠ. ಈ ಮಠವನ್ನು ಸುಮಾರು ಒಂದು 25-30 ವರ್ಷದ ಕೆಳಗಡೆ ಸುಶ್ಮೀದ ತೀರ್ಥರು ಬಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಈ ಮಠದ ಪಕ್ಕದಲ್ಲಿ ಇರತಕ್ಕಂಥ ಜಾಗದಲ್ಲಿ ಶ್ರೀನಿವಾಸ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೂ ಈ ಶ್ರೀನಿವಾಸ ದೇವರ ಗುಡಿ ಹಿಂಭಾಗ ಲಕ್ಷ್ಮೀದೇವಿಯ ಒಂದು ವೃಕ್ಷ ಇದೆ, ಕದಂಬ ವನವಾಸಿನಿ ಅಂತ ಆ ಲಕ್ಷ್ಮೀದೇವಿಗೆ ಹೇಳ್ತಾರೆ. ಅಂಥ ಒಂದು ವೃಕ್ಷ ಇಲ್ಲಿ ವಿಶೇಷವಾಗಿ ಬೆಳೆದಿದೆ. ಹಾಗೂ ಇಲ್ಲಿ ಇತ್ತೀಚೆಗಷ್ಟೇ ಮುಖ್ಯಪ್ರಾಣವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ವ್ಯಾಸರಾಯರ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಮುಖ್ಯಪ್ರಾಣವನ್ನು ಸುಭದಿಂದ ತೀರ್ಥರು ಬಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೂ ಇಲ್ಲಿ ವೇಣುಗೋಪಾಲ ಕೃಷ್ಣ ಇದ್ದಾನೆ, ಕೃಷ್ಣನನ್ನು ಪೇಜಾವರ ಶ್ರೀಗಳು ಬಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ನಾನಾ ವಿಧವಾದ ನಾನಾ ಭಕ್ತರು ಬಂದು ಇಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಾರೆ. ಸಕಲ ಯತಿಗಳು ಬಂದು ಈ ಮಠಕ್ಕೆ ಭೇಟಿ ಕೊಟ್ಟು ಹೋಗಿದ್ದಾರೆ, ಮೂಲರಾಮನ ಪೂಜೆಯನ್ನು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ತುಂಬ ವ್ಯವಸ್ಥಿತವಾಗಿದೆ. ಯಾವುದೇ ಜಾತಿ ಜನಾಂಗದವರಿಗೆ ಭೇದವಿಲ್ಲದೆ ರಾಯರ ಭಕ್ತರಿಗೆ ರಾಯರ ದರ್ಶನ ಹಾಗೂ ವಿಶೇಷವಾದ ಆರಾಧನೆಗಳಲ್ಲಿ ಪೂಜೆಗಳು ಪುರಸ್ಕಾರಗಳು ಸಕಲವೂ ಬಹಳ ಸಿದ್ಧತೆಯಿಂದ ಶಿಸ್ತಿನಿಂದ ನಡೀತಾ ಇದೆ ಈ ನವಮಂತ್ರಾಲಯ ಮಂದಿರ. ಈ ನವಮಂತ್ರಾಲಯ ಮಂದಿರಕ್ಕೆ ಒಂದು ವಿಶೇಷವಾದ ಅರ್ಥವಿದೆ. ಏನಪ್ಪ ಅಂದರೆ 9 ಗ್ರಹಗಳು ಏನಿದೆಯೋ ಆ ನವಗ್ರಹಗಳ ಕಾಟವನ್ನು ತಪ್ಪಿಸ್ಕೋಬೇಕಂತಾದರೆ ಈ ಮಠಕ್ಕೆ ಬಂದು ರಾಯರ ಸೇವೆಯನ್ನು ಮಾಡಬೇಕು. ಎಲ್ಲ ಗ್ರಹಗಳನ್ನು ಅಧಿಪತಿಯಲ್ಲಿ ಇಟ್ಟುಕೊಂಡು ಅವರಿಗೆಲ್ಲರಿಗೂ ಶಾಂತಿಯನ್ನು ತಂದುಕೊಡ್ತಕ್ಕಂಥ ಗುರುರಾಯರು ಇಲ್ಲಿದ್ದಾರೆ. ಯಾವುದೇ ಕಾಟ ಇರಲಿ, ಯಾವುದೇ ದೋಷದ ಕಾಟ ಇರಲಿ, ಯಾವುದು ರಾಶಿ ಬಲಗಳ ಕಾಟ ಇರಲಿ, ಇಲ್ಲಿ ಬಂದು ಸೇವೆ ಮಾಡಿದವರಿಗೆ ರಾಯರು ವಿಶೇಷವಾಗಿ ಅನುಗ್ರಹ ಮಾಡಿದ್ದಾರೆ. ನವ ಅಂದರೆ 9, ನವ ಮಂತ್ರಾಲಯ 9. ಇಲ್ಲಿ ಒಂದು ಸಲ ಬಂದು ಹೋದರೆ 9 ಮಂತ್ರಾಲಯಗಳ ರಾಯರ ದರ್ಶನವನ್ನು ಮಾಡಿದಷ್ಟು ಪುಣ್ಯ ಈ ಮಠದಲ್ಲಿ ಸಿಗ್ತಾ ಇದೆ. 9 ಮಠಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಈ ಒಂದು ರಾಯರ ಮಠಕ್ಕೆ ಬಂದರೆ ಸಾಕು. ತಾವು ನವ ಮಂತ್ರಾಲಯ 9 ಮಂತ್ರಾಲಯದ ಫಲ ಈ ರಾಯರ ಮಠದಲ್ಲಿ ಸಿಗುತ್ತೆ ಅಂತ ಹೇಳಲಾಗಿದೆ. ಈ ಮಠ ಅಷ್ಟು ಪ್ರಸಿದ್ಧಿಯಾಗಿದೆ, ವಿಶೇಷವಾಗಿದೆ. ಬಂದ ಭಕ್ತರಿಗೆಲ್ಲ ರಾಯರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಅವರವರ ಕೋರಿಕೆಗಳನ್ನು ರಾಯರು ಈಡೇರಿಸಿದ್ದಾರೆ. ಶ್ರೀನಿವಾಸ ದೇವರು ಇನ್ನೂ ವಿಶೇಷವಾಗಿದ್ದಾರೆ. ಪಕ್ಕದಲ್ಲಿ ಗಣಪತಿ ಇದ್ದಾರೆ, ಪದ್ಮಾವತಿ ದೇವಿ ಇದ್ದಾರೆ, ಎಲ್ಲರಿಗೂ ಅನುಗ್ರಹ ಮಾಡ್ತಾ ಕೂತಿದ್ದಾರೆ. ಎಲ್ಲ ರಾಯರು ಭಕ್ತರು ಬಂದು ಹಾಗೂ ಶ್ರೀನಿವಾಸ ದೇವರ ಭಕ್ತರು ಬಂದು ಶ್ರೀನಿವಾಸ ದೇವರು ನೋಡಿ ರಾಯರನ್ನು ನೋಡಿ ಸಂತೋಷಪಟ್ಟು ಗುರುವಾರ ವಿಶೇಷ ಸೇವೆ ನಡೆಯುತ್ತಿಲ್ಲಿ ರಥೋತ್ಸವ ಹಾಗೂ ಪಲ್ಲಕ್ಕಿ ಸೇವೆ ಇಂಥ ಸೇವೆಗಳೆಲ್ಲ ಬೇಕಾದಷ್ಟು ಸೇವೆಯಲ್ಲಿ ನಡೆಯುತ್ತೆ. ಭಕ್ತರಲ್ಲೂ ಬಂದು ನೋಡಿ ಸಂತೋಷಪಟ್ಟು ಇಲ್ಲಿ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವವನ್ನು ಮಾಡ್ತಾರೆ. ತುಂಬ ವಿಶೇಷವಾದ ಕಲ್ಯಾಣೋತ್ಸವ. ತಿರುಮಲದಲ್ಲಿ ಹೇಗೆ ಕಲ್ಯಾಣೋತ್ಸವ ಮಾಡಿಸ್ತಾರೋ ಶ್ರೀನಿವಾಸ ದೇವರಿಗೆ ಅದೇ ರೀತಿಯಲ್ಲೇ ಇಲ್ಲಿ ಕಲ್ಯಾಣೋತ್ಸವವನ್ನು ಮಾಡಿಸ್ತಾರೆ. ನೀವೆಲ್ಲರೂ ಕಲ್ಯಾಣೋತ್ಸವ ಚಿತ್ರವನ್ನು ನೋಡ್ಬೋದು ಈ ಯೂಟ್ಯೂಬಲ್ಲಿ, ನಾವು ಹಾಕಿರ್ತಕ್ಕಂಥ ಯೂಟ್ಯೂಬಲ್ಲಿ. ಪ್ರತಿಯೊಬ್ಬರು ನೋಡಿ ಕಲ್ಯಾಣೋತ್ಸವ ಸೇವೆಯನ್ನು ಮಾಡಿಸ್ಬೋದು, ರಾಯರಿಗೆ ವಿಶೇಷ ಸೇವೆಗಳನ್ನೆಲ್ಲ ಮಾಡಿಸ್ಬೋದು, ಶ್ರೀನಿವಾಸ ದೇವರಿಗೆ ವಿಶೇಷ ಸೇವೆಯನ್ನು ಮಾಡಿಸ್ಬೋದು ಅಂತ ಹೇಳ್ತಾ ಈ ಒಂದು ಸೇವೆ ಗೋಪಾಲ ಶಂಕರ ಮಾಡುವ ನಮಸ್ಕಾರ ತಿಳಿಸ್ತಾ ಇದ್ದೇನೆ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ರಂಗನಾಥನ ಪುಟ್ಟ ಪಾದವ ಇಕೋ ನೋಡೆ, ರಂಗನಾಥನ ಪುಟ್ಟ ಪಾದವ ಸಿಕ್ಕಿತೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಇಕೋ ನೋಡೆ ಅಕೋ ನೋಡೆ ಇಕೋ ನೋಡೆ, ರಂಗನಾಥನ ಪುಟ್ಟ ಪಾದವ
ಚಕ್ರ ಗದಾ ಪದ್ಮ ಅಂಕಿತ ಪಾದವ ಅಂಕುಶ ಕುಲಿಶ ಧ್ವಜ ರೇಖ ಅಂಕಿತ ಪಾದವ ಶಂಖ ಚಕ್ರ ಗದಾ ಪದ್ಮ ಅಂಕಿತ ಪಾದವ ಅಂಕುಶ ಕುಲಿಶ ಧ್ವಜ ರೇಖ ಅಂಕಿತ ಪಾದವ ಪಂಕಜ ಸನನ ಹೃದಯದಲ್ಲಿ ನಲಿವ ಪಾದವ ಪಂಕಜ ಸನನ ಹೃದಯದಲ್ಲಿ ನಲಿವ ಪಾದವ ಸಂಕಟಹರಣ ವೆಂಕಟೇಶನ ದಿವ್ಯ ಪಾದವ ಸಂಕಟಹರಣ ವೆಂಕಟೇಶನ ದಿವ್ಯ ಪಾದವ ಇಕೋ ನೋಡೆ ಅಕೋ ನೋಡೆ ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ ಲಲನ ಲಕ್ಷ್ಮಿ ಅಂಕದಲ್ಲಿ ನಲಿವ ಪಾದವ ಜಲಜಾಸನನ ಅಭಿಷ್ಟವೆಲ್ಲ ಸಲಿಸುವ ಪಾದವ ಲಲನ ಲಕ್ಷ್ಮಿ ಅಂಕದಲ್ಲಿ ನಲಿವ ಪಾದವ ಜಲಜಾಸನನ ಅಭಿಷ್ಟವೆಲ್ಲ ಸಲಿಸುವ ಪಾದವ ಮಲ್ಲರ ಗೆಲ್ಲಿದು ಕಂಸಾಸುರನ ಕೊಂದ ಪಾದವ ಮಲ್ಲರ ಗೆಲ್ಲಿದು ಕಂಸಾಸುರನ ಕೊಂದ ಪಾದವ ಬಲಿಯ ಮೆಟ್ಟಿ ಭಗೀರಥಿಯ ಪಡೆದ ಪಾದವ ಬಲಿಯ ಮೆಟ್ಟಿ ಭಗೀರಥಿಯ ಪಡೆದ ಪಾದವ ಇಕೋ ನೋಡೆ ಅಕೋ ನೋಡೆ ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವಾ